ನಮಸ್ಕಾರ ಸ್ನೇಹಿತರೆ ಅಕಾಡೆಮಿ ಎಂಬ ಬೃಹತ್ ಶೈಕ್ಷಣಿಕ ಜಾಲಕ್ಕೆ ನಿಮ್ಮೆಲ್ಲರನ್ನ ಸ್ವಾಗತ ಇಲ್ಲಿ ನಾನು ನಿಮ್ಮೆಲ್ಲರಿಗಾಗಿ ಕೆ ಪಿ ಎಸ್ ಸಿ ಇಲಾಖೆ ಕೇಳಬಹುದಾದಂಥ ಪ್ರಶ್ನೆಗಳೊಂದಿಗೆ ಪ್ರಮುಖ ಅಂಶಗಳೊಂದಿಗೆ ಹತ್ತೊಂಬತ್ತನೇ ಶತಮಾನದ ಸುಧಾರಣೆಗಳನ್ನ ಪರಿಚಯ ಮಾಡಿಕೊಡಲಿದ್ದೇನೆ ಯಾವೆಲ್ಲ ಅಂಶಗಳನ್ನು ಪರೀಕ್ಷಾ ದೃಷ್ಟಿಕೋನ ಇಟ್ಟುಕೊಂಡು ಇಲ್ಲಿ ನೋಡಬೇಕಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಕೂಡ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನನ್ನ ಒಂದು ಸಂಕ್ಷಿಪ್ತ ಪರಿಚಯವನ್ನು ನಿಮಗೆ ಮಾಡಿಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ನಾನು ಮಿಸ್ಟರ್ ಆಯಮುಲ್ತಾನಿ ನನ್ನ ಶೈಕ್ಷಣಿಕ ವಿದ್ಯಾರ್ಹತೆ ಡಿ ಎಡ್ ಬಿ ಎಡ್ ಎಂ ಎ ನಾನು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನು ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಮೂರು ಬಾರಿ ತೇರ್ಗಡೆಯನ್ನು ಹೊಂದಿದ್ದೇನೆ ತದನಂತರದಲ್ಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಪತ್ರಿಕೆಯಲ್ಲಿ ಎರಡು ಬಾರಿ ತೇರ್ಗಡೆಯನ್ನು ಹೊಂದಿದ್ದಾನೆ ಅದರ ಜೊತೆಗೆ ಕರ್ನಾಟಕ ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆ ನಡೆಸತಕ್ಕಂತಹ ನಾಗರಿಕ ಪೊಲೀಸ್ ಪೇದೆ ಅಂದರೆ ಸಿವಿಲ್ ಮತ್ತು ಬಿಆರ್ ಪರೀಕ್ಷೆಗಳಲ್ಲಿ ತಲಾ ಒಂದು ಬಾರಿ ಲಿಖಿತ ಪರೀಕ್ಷೆಯನ್ನು ಪಾಸ್ ಆಗಿದ್ದೆ ತದನಂತರದಲ್ಲಿ ಎರಡು ಸಾವಿರದ ಹದಿನೇಳರ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ಕಲಬುರಗಿ ಮತ್ತು ಚಿಕ್ಕೋಡಿ ಜಿಲ್ಲೆಗೆ ಅರ್ಹತೆಯನ್ನು ಪಡೆದಿದ್ದೆ ಇದು ನನ್ನ ಸಂಕ್ಷಿಪ್ತ ಪರಿಚಯ ನಾನು ಏನು ಎಂಬುದು ನಿಮಗೆ ನನ್ನ ಪಾಠದ ವಿವರಣೆಯಿಂದ ಹಂತ ಹಂತವಾಗಿ ನೀವು ತಿಳಿದಿರಿ ಅಂತೇಳಿ ಭಾವಿಸ್ತಾ ಸ್ನೇಹಿತರೆ ಈ ಒಂದು ಸಂಚಿಕೆಯಲ್ಲಿ ಹತ್ತೊಂಬತ್ತನೇ ಶತಮಾನದ ಪ್ರಮುಖ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಬಗ್ಗೆ ಅಧ್ಯಯನ ಮಾಡಲಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಬ್ರಹ್ಮ ಸಮಾಜ ತದನಂತರದಲ್ಲಿ ಯುವ ಬಂಗಾಳ ಚಳುವಳಿ ಅಥವಾ ತರುಣ್ ಬಂಗಾಳ್ ಚಳುವಳಿ ಅಂತೇಳಿ ಅಧ್ಯಯನ ಮಾಡ್ತೇವೆ ತದನಂತರಲ್ಲಿ ಆರ್ಯ ಸಮಾಜ ಮತ್ತು ಅದರ ಸುಧಾರಣೆಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ ಸ್ನೇಹಿತರೆ ನಂತರದಲ್ಲಿ ಪ್ರಾರ್ಥನಾ ಸಮಾಜ ನಂತರದಲ್ಲಿ ಥಿಯೋಸಫಿಕಲ್ ಸೊಸೈಟಿ ನಂತರದಲ್ಲಿ ರಾಮಕೃಷ್ಣ ಮಿಷನ್ ಅದರಲ್ಲಿ ಮುಖ್ಯವಾಗಿ ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನವನ್ನು ಮಾಡ್ತೀವಿ ನಂತರದಲ್ಲಿ ಅಲಿಗರ್ ಚಳುವಳಿ ನಂತರದಲ್ಲಿ ಪೆರಿಯಾರ್ ಬಗ್ಗೆ ಅಧ್ಯಯನವನ್ನು ಕೂಡ ಇಲ್ಲಿ ಮಾಡೋಣ ಸತ್ಯಶೋಧಕ ಸಮಾಜದ ಬಗ್ಗೆ ಕೂಡ ಅಧ್ಯಯನವನ್ನು ಮಾಡೋಣ ಈ ಸಾಕಷ್ಟು ಅಂಶಗಳ ಬಗ್ಗೆ ಹಂತ ಹಂತವಾಗಿ ನಾವು ಅಧ್ಯಯನ ಮಾಡ್ತಾ ಹೋಗ್ತಾ ಇದ್ವಿ ತಡೆ ಮಾಡಿದ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಪ್ರಕಟಿಸಬಹುದಾಗಿದೆ ಅಂತಕ್ಕಂಥದ್ದು ಹಾಗಾದ್ರೆ ಈ ಅಧ್ಯಾಯವನ್ನ ನೋಡೋದಾದ್ರೆ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಅಂತೇಳಿ ಸೋಶಿಯೋ ರಿಲಿಜಿಯಸ್ ರಿಫಾರ್ಮರ್ಸ್ ಮೂವ್ಮೆಂಟ್ ಅಂತೇಳಿ ಆಂಗ್ಲ ಭಾಷೆಯಲ್ಲಿ ಇದನ್ನ ಕರೀಲಾಗ್ತದೆ ಸ್ನೇಹಿತರ ಹತ್ತೊಂಬತ್ತನೇ ಶತಮಾನವನ್ನು ಸಾಮಾಜಿಕ ಸುಧಾರಣಾ ಚಳುವಳಿಗಳ ಕಾಲ ಅಂತ ಹೇಳಿ ಕರೀತಾರೆ ಯಾಕೆ ಸಾಮಾಜಿಕ ಸುಧಾರಣಾ ಚಳುವಳಿಯ ಕಾಲ ಅಂತ ಹೇಳಿ ಕರೆದ್ರು ಹತ್ತೊಂಬತ್ತು ಶತಮಾನದಲ್ಲಿ ಆಗಿರತಕ್ಕಂಥ ಬದಲಾವಣೆಗಳು ಏನು ಅಂತಕ್ಕಂಥದ್ದು ನೋಡೋದಾದ್ರೆ ಮೌಲ್ಯಗಳಿಂದ ಹೊರಗೆ ಹೋಗಿ ಆಂಗ್ಲರ ಅಥವಾ ಭಾರತೀಯ ಸಮಾಜದಲ್ಲಿರ್ತಕ್ಕಂತಹ ರಾಜರ ಕೆಲವೊಂದು ಅಹಿತಕರ ಪದ್ಧತಿಗಳು ಅದು ಪರದಾ ಪದ್ಧತಿ ಆಗಿರ್ಬೋದು ಬಹುಪತ್ನಿತ್ವ ಆಗಿರ್ಬೋದು ಅಥವಾ ಪೂಜೆ ಪುನಸ್ಕಾರಗಳಾಗಿರ್ಬೋದು ಇವೆಲ್ಲವುಗಳಲ್ಲಿ ಭಾರತೀಯರು ಅಥವಾ ಭಾರತೀಯ ಸಮಾಜ ರೋಷಿ ಹೋಗಿತ್ತು ಅಂತಕ್ಕಂಥದ್ದು ಇವೆಲ್ಲವುಗಳನ್ನು ಸುಧಾರಣೆ ಮಾಡೋದರ ಸಲುವಾಗಿ ಹತ್ತೊಂಬತ್ತನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಪ್ರಾರಂಭ ಆಯಿತು ಅದರಲ್ಲಿ ಪ್ರಮುಖ ಸಮಾಜ ಸುಧಾರಕರು ಬರ್ತಾರೆ ಆ ಸಮಾಜ ಸುಧಾರಕರಲ್ಲಿ ಮೋಹನ್ ರಾಯ್ ಯಾಕೆ ನಾನು ಮೋಹನ್ ರಾಯ್ ಅಂತ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಕ್ಕಂಥದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ನಾನು ಉಲ್ಲೇಖವನ್ನು ಕೊಡಲಿದ್ದೇನೆ ಸ್ವಾಮಿ ದಯಾನಂದ ಸರಸ್ವತಿ ಸ್ವಾಮಿ ವಿವೇಕಾನಂದರು ಆತ್ಮಾರಾಮ್ ಪಾಂಡುರಂಗ್ ರಾನಡೆ ಆಗಿರ್ಬೋದು ಜ್ಯೋತಿಬಾ ಪುಲೆ ಸಾವಿತ್ರಿಬಾಯಿ ಅವರಾಗಿರ್ಬೋದು ಸರ್ ಸೈಯದ್ ಅಹಮದ್ ಖಾನ್ರವ್ ಆಗಿರ್ಬೋದು ಪೆರಿಯಾರ್ ಆಗಿರ್ಬೋದು ನಾರಾಯಣ್ ಗುರು ಆಗಿರ್ಬೋದು ಜೊತೆಗೆ ಆ್ಯನಿಬೇಸೆಂಟ್ ಆಗಿರ್ಬೋದು ಇವರೆಲ್ಲರೂ ಹಿಂದೂ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಬಯಸಿದ್ರು ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಮೊದಲನೇದಾಗಿನ ಅಧ್ಯಯನ ಮಾಡಲಿಕ್ಕೆ ಹೊಟ್ಟಿದ್ದೇವೆ ಯಾವುದಂದರೆ ಬ್ರಹ್ಮ ಸಮಾಜ ಬ್ರಹ್ಮ ಸಮಾಜ ಅಧ್ಯಯನ ಮಾಡೋದಕ್ಕಿಂತ ಮುಂಚಿತವಾಗಿ ಅದರ ಸ್ಥಾಪಕರಾದಂಥ ರಾಮಮೋಹನ್ ರಾಯರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ರಾಮಮೋಹನ್ ರಾಯರವರು ಹದಿನೇಳುನೂರ ಎಪ್ಪತ್ನಾಲ್ಕರಲ್ಲಿ ಬಂಗಾಳದ ಬಡ್ವಾನ್ ಜಿಲ್ಲೆಯ ರಾಧಾನಗರ ಎಂಬಲ್ಲಿ ಜನಸ್ಥರ ರಮಾಕಾಂತ್ ರಾಯ್ ಮತ್ತು ದೇವಿ ಇವರ ತಂದೆ ತಾಯಿಗಳಾಗಿದ್ದರು ರಾಮಮೋಹನ್ ರಾಯರವರು ಸುಮಾರು ಹದಿನೈದು ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಪಡೆದಿದ್ದರು ಅರೇಬಿಕ್ ಆಗಿರ್ಬೋದು ಸಂಸ್ಕೃತ ಆಗಿರ್ಬೋದು ಪರ್ಷಿಯನ್ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಸುಮಾರು ಹದಿನೈದು ಭಾಷೆಗಳಲ್ಲಿ ಪಂಡಿತವನ್ನು ಪಡೆದಿದ್ರು ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗ್ತದೆ ಇವರು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಈ ಸಮಾಜದಲ್ಲಿರ್ತಕ್ಕಂತಹ ಬಹುಪತ್ನಿತ್ವ ಪರದಾ ಪದ್ಧತಿ ಸತೀಸಗಮನ ಪದ್ಧತಿ ಇವೆಲ್ಲಗಳನ್ನ ಹೋಗಲಾಡಿಸುವುದರ ಸಲುವಾಗಿ ಆತ್ಮೀಯ ಸಭಾ ಹೇಳಿ ಪ್ರಾರಂಭ ಮಾಡ್ತಾರೆ ಹದಿನೆಂಟುನೂರ ಹದಿನಾಲ್ಕು ಆತ್ಮೀಯ ಸಭಾ ಇದನ್ನ ಸ್ನೇಹಿತರ ಸಭಾ ಅಂತ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ ಅದು ಕೂಡ ನೆನಪಿಟ್ಟುಕೊಳ್ಳಿ ಇದರ ಇದನ್ನ ಮರುನಾಮಕರಣ ಮಾಡಲಾಯಿತು ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಭಾ ಅಂತ ಹೇಳಿ ಏನು ನೆನಪಿಟ್ಟುಕೊಳ್ಳಿ ಸಮಾಜ ಅಲ್ಲ ಬ್ರಹ್ಮ ಸಭಾ ಅಂತ ಹೇಳಿ ಮರುನಾಮಕರಣ ಮಾಡಲಾಯಿತು ಸಾವಿರದ ಎಂಟುನೂರ ಇಪ್ಪತ್ತೆಂಟು ತದನಂತರದಲ್ಲಿ ಅದರ ಮರು ವರ್ಷವೇ ಇದನ್ನ ಬ್ರಹ್ಮ ಸಮಾಜ ಅಂತ ಹೇಳಿ ಕರೆಯಲಾಯಿತು ಇದು ಅರ್ಥ ಆಗ್ತಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇನ್ನು ಈ ಬ್ರಹ್ಮ ಸಮಾಜ ಸಾಕಷ್ಟು ಒಂದು ಸುಧಾರಣೆಗಳನ್ನು ನೋಡಬೇಕಾಗತ್ತೆ ಅದರಲ್ಲಿ ಮುಖ್ಯವಾಗಿ ಒಂದು ಸುಧಾರಣೆ ಏನಂದ್ರೆ ಅದು ಸತೀ ಸಗಮನ ಪದ್ಧತಿ ಲಾರ್ಡ್ ವಿಲಿಯಂ ಬೆಂಟಿಕನ ಸಹಾಯದಿಂದ ಸಹಾಯದಿಂದ ನೂರ ಇಪ್ಪತ್ತೊಂಬತ್ತು ಸಗಮನ ಪದ್ಧತಿಯನ್ನು ನಿಷೇಧ ಮಾಡಲಾಯಿತು ಇಲ್ಲಿ ಮುಖ್ಯವಾಗಿ ಮೋಹನ್ ರಾಯರ ಅಣ್ಣನಾದಂತಹ ಜೊತೆಗೆ ಅಣ್ಣನ ಪತ್ನಿ ಅಲೋಕ ಮಂಜರಿ ಅವರನ್ನ ತೀರಿಕೊಂಡ ನಂತರದಲ್ಲಿ ಅವರನ್ನ ನಗ್ನವಾಗಿ ಜೀವಂತವಾಗಿ ಸುಡಲಾಗ್ತದ ಅವಳ ಒಂದು ಆಕ್ರಂದನ ಕೇಳಬಾರದಂತೆ ಜೋರಾಗಿ ನಗಾರಿಗಳನ್ನು ಬಾರಿಸಲಾಯಿತು ಇದು ರಾಮಮೋಹನ್ ರಾಯರಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದಿತ್ತು ಅಂತಕ್ಕಂಥದನ್ನ ನೋಡಬೇಕಾಗತ್ತೆ ಇನ್ನು ರಾಮಮೋಹನ್ ರಾಯರು ರಾಮಮೋಹನ್ ರಾಯರನ್ನು ಭಾರತದ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಭಾರತದ ಪುನರುಜ್ಜೀವನದ ಪಿತಾಮಹ ಅಥವಾ ನವೋದಯದ ತಾರೆ ಅಂತ ಹೇಳಿ ಕರೆದವ್ರು ಯಾರು ರವೀಂದ್ರನಾಥ್ ಠ್ಯಾಗೂರ್ ಅವರು ಭಾರತದ ರಾಷ್ಟ್ರಗೀತೆಯನ್ನ ಬರೆದವರು ಜನಗಣಮನ ಅಂತ ಹೇಳಿ ಅದ್ರ ಜೊತೆಗೆ ಅಮರ್ ಸೋನಾರ್ ಬಾಂಗ್ಲಾ ಬಾಂಗ್ಲಾದೇಶದ ರಾಷ್ಟ್ರಗೀತೆಯನ್ನು ಕೂಡ ಅವರು ಬರೆದಿದ್ದರು ಇನ್ನು ಮೋಹನ್ ರಾಯ್ ಪ್ರಮುಖವಾಗಿ ಸಂವಾದ ಕೌಮುದಿ ಅಂತ ಹೇಳಿ ಬಂಗಾಳಿ ಭಾಷೆಯಲ್ಲಿ ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ರು ಸಂವಾದ ಕೌಮುದಿ ಅಂತ ಹೇಳಿ ಇವರ ಒಂದು ಪ್ರಮುಖ ಪತ್ರಿಕೆ ಅದರಲ್ಲಿ ಬ್ರಿಟಿಷರ ನೀತಿಗಳನ್ನ ಜೊತೆಗೆ ಸಮಾಜದಲ್ಲಿ ಮೌಢ್ಯಗಳನ್ನು ಟೀಕೆ ಮಾಡ್ತಾರೆ ಭಾರತೀಯರನ್ನ ಜಾಗೃತಗೊಳಿಸುವ ಕಾರ್ಯವನ್ನು ಕೂಡ ಅವರು ಮಾಡ್ತಾರೆ ಇಲ್ಲಿ ನಾವು ಗಮನದಲ್ಲಿ ಇಡಬೇಕಾಗತ್ತೆ ವೈಚಾರಿಕತೆಯನ್ನು ಬೆಳೆಸಿದ್ರು ಪ್ರಮುಖ ಮಾನವ ಮಾನವತಾವಾದಿ ಕೂಡ ಹೌದು ಇಲ್ಲಿ ವೈಚಾರಿಕತೆ ಅಂದ್ರೆ ಏನು ಅಂತ ಕಥದ ನೋಡೋದಾದ್ರೆ ಸತ್ಯಾಸತ್ಯತೆಗಳನ್ನು ವರೆಗಚ್ಚಿ ಒಪ್ಪಿಕೊಳ್ಳೋದನ್ನು ವೈಚಾರಿಕತೆ ಅಂತ ಕರಿತಾರೆ ರಾಮಮೋಹನ್ ರಾಯರ ಬಗ್ಗೆ ಹೇಳಬೇಕಾದ್ರೆ ಇನ್ನು ತದನಂತರದಲ್ಲಿ ರಾಮಮೋಹನ್ ರಾಯರು ಏಕದೇವತಾ ಆರಾಧನೆಗೆ ಪ್ರಾಶಸ್ತ್ಯವನ್ನು ಕೊಟ್ಟರು ಮೂರ್ತಿ ಪೂಜೆಯನ್ನು ಖಂಡನೆ ಮಾಡಿದ್ರು ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಅವರ ಒಂದು ಸುಧಾರಣೆಗಳಲ್ಲಿ ಬರ್ತದೆ ಇನ್ನು ರಾಮಮೋಹನ್ ರಾಯರ ನಂತರದಲ್ಲಿ ಬ್ರಹ್ಮ ಸಮಾಜ ಕೂಡ ಏನಂದ್ರೆ ಎರಡು ಪಂಗಡಗಳಲ್ಲಿ ವಿಭಜನೆ ಆಗ್ತದೆ ಒಂದು ದೇವೇಂದ್ರನಾಥ್ ಠಾಗೂರ್ ಅವರು ಮುನ್ನಡೆಸ್ತಾರೆ ಇನ್ನೊಂದು ಕೇಶವಚಂದ್ರ ಸೇನರವರು ಮುನ್ನಡೆ ನಡೆಸ್ತಾರೆ ಈ ಒಂದು ದೇವೇಂದ್ರನಾಥ ಠಾಗೂರ್ ಅವರು ಯಾರು ಅಂದ್ರೆ ರವೀಂದ್ರನಾಥ್ ಠಾಗೂರ್ ಅವರ ತಂದೆ ರವೀಂದ್ರನಾಥ್ ಠ್ಯಾಗೂರ್ ಅವರ ತಂದೆ ಅವರು ಮುನ್ನಡೆಸಿದ್ರು ಅಂತಕ್ಕಂಥದ್ದು ಸಾಕಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಬ್ರಹ್ಮ ಸಮಾಜದಲ್ಲಿ ಒಡಕು ಉಂಟಾಗ್ತದೆ ಈ ಒಂದು ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೋತೀನಿ ಇದ್ರ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಮೊದಲನೇದಾಗಿ ಸಂವಾದ ಕಮ್ಮದಿ ಪತ್ರಿಕೆಯನ್ನು ಪ್ರಾರಂಭಿಸಿದ ಅವರು ಯಾರು ಅಂತಕ್ಕಂಥದ್ದು ಇನ್ನೊಂದು ಪ್ರಮುಖ ಪ್ರಶ್ನೆ ರಾಮ್ ಮೋಹನ್ ರಾಯರಿಗೆ ಹದಿನೆಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಮೊಘಲ್ ಬಾದ್ಶಾ ರಾಜ ಅಂತಕ್ಕಂಥ ಬಿರುದನ್ನು ಕೊಡ್ತಾನ ಅಂದಿನಿಂದ ಇವರ ಹೆಸರು ರಾಜಾ ರಾಮ್ ಮೋಹನ್ ರಾಯ್ ಯಾಕಂದ್ರೆ ಹದಿನೆಂಟುನೂರ ಮೂವತ್ತರಲ್ಲಿ ಎರಡನೇ ಅಕ್ಬಾರನ ವೇತನ ಹೆಚ್ಚಳದ ಸಲುವಾಗಿ ಬ್ರಿಟಿಷ್ ಒಂದು ಕಮಿಟಿ ಮುಂದೆ ಇವರು ಏನ್ ಮಾಡ್ತಾರೆ ಆರ್ಗ್ಯೂ ಮಾಡ್ತಾರೆ ಪುಣರುಜೀವ ಪಿತಾಮ ಅಂತ ಹೇಳಿ ಕರೆದವರು ಯಾರು ರವೀಂದ್ರನಾಥ್ ಠಾಕೂರ್ ಅವರು ಇದನ್ನು ನೋಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದಾದ ನಂತರದಲ್ಲಿ ಇದರ ಒಂದು ಕಾಲಘಟ್ಟದಲ್ಲಿನೇ ನಡೆದಂತಹ ಪ್ರಮುಖ ಇನ್ನೊಂದು ಚಳವಳಿ ಯಾವ್ದಂದ್ರೆ ಯುವ ಬಂಗಾಳ ಚಳುವಳಿ ಅಥವಾ ತರುಣ್ ಬಂಗಾಳ ಚಳುವಳಿ ಅಂತ ಕರೀತಾರೆ ಹೆನ್ರಿ ವಿವಿ ಎನ್ ಡಿರೋಚಿಯೋ ಇದರ ನಾಯಕರು ಇವರು ಬ್ರಹ್ಮ ಸಮಾಜದಿಂದ ಪ್ರೇರೇಪಿತರಾಗಿದ್ದರು ಹದಿನೆಂಟುನೂರ ಇಪ್ಪತ್ತರಿಂದ ಹದಿನೆಂಟುನೂರ ಮೂವತ್ತರ ಒಂದು ದಶಕದಲ್ಲಿ ಸಮಾಜದಲ್ಲಿರ್ತಕ್ಕಂತಹ ಮೌಢ್ಯಗಳನ್ನು ಹೋಗಲಾಡಿಸುವ ಸಲುವಾಗಿ ಯುವಜನರಲ್ಲಿ ಸಾಕಷ್ಟು ಒಂದು ಅಂಶಗಳನ್ನು ತರಲಿಕ್ಕೆ ಪ್ರಯತ್ನವನ್ನು ಪಟ್ಟರು ಸಾಕಷ್ಟು ಪ್ರತಿಭಾನ್ವಿತರು ಯುವಕರು ಇವರ ಒಂದು ತತ್ವಗಳಿಗೆ ಪ್ರಭಾವಿತರಾಗಿದ್ದರು ಅಂತಕ್ಕಂಥದ್ದು ಕೂಡ ನಮಗೆ ಗೊತ್ತಾಗ್ತದೆ ಇನ್ನು ಹೆನ್ರಿ ವಿವಿಯನ್ ಡಿರೋಜಿ ಅವರು ತರುಣ್ ಬಂಗಾಳ ಚಳುವಳಿಯ ಪ್ರಮುಖ ನಾಯಕತ್ವ ವಹಿಸಿ ಒಂದು ಪ್ರಮುಖ ಚಳುವಳಿಯನ್ನು ಕೂಡ ಪ್ರಾರಂಭ ಮಾಡಿದ್ರು ಅದರಲ್ಲಿ ಸಾಕಷ್ಟು ಜನರು ಬೆಂಬಲ ಕೊಡದೇ ಇರೋ ಕಾರಣ ಅದು ಸಕ್ಸಸ್ ಆಗಲಿಲ್ಲ ಅಂತಕ್ಕಂಥದ್ದು ಕೂಡ ನೋಡಬೇಕಾಗತ್ತೆ ಹೆನ್ರಿ ವಿವಿಯನ್ ಡಿರೋಜಿ ಅವರು ಇದ್ರ ಬಗ್ಗೆ ಕೂಡ ಒಂದು ಬಾರಿ ಪ್ರಶ್ನೆ ಕೇಳಿದರೆ ತರುಣ್ ಬಂಗಾಳ ಚಳುವಳಿಯನ್ನು ಪ್ರಾರಂಭ ಮಾಡಿದವರು ಯಾರು ಅಂತಕ್ಕಂಥದ್ದು ಹೆನ್ರಿ ವಿವಿಯನ್ ಡಿರೋಜಿ ಅವರು ಇವರು ಯಾರಿಂದ ಪ್ರಭಾವಿತರಾಗಿದ್ದರು ಅಂದ್ರೆ ರಾಜಾರಾಮ್ ಮೋಹನ್ ರಾಯರಿಂದ ಪ್ರಭಾವಿತರಾಗಿದ್ದರು ಅಂತಕ್ಕಂಥದ್ದು ಆದರೆ ಈ ಚಳುವಳಿಗೆ ಜಾಸ್ತಿ ಪ್ರಾಶಸ್ತಿ ಏನಾಗಿಲ್ಲ ಅಂದರೆ ಸಿಗಲಿಲ್ಲ ಅಂತಕ್ಕಂಥದ್ದು ಕೂಡ ನಮಗೆ ಇದರಿಂದ ಗೊತ್ತಾಗ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ಅಕಾಡೆಮಿ ಅಸೋಸಿಯೇಷನ್ ಅಂತಕ್ಕಂಥದ್ದನ್ನ ಅವರು ಪ್ರಾರಂಭ ಮಾಡಿದ್ರು ಅವರು ಅಕಾಡೆಮಿ ಅಸೋಸಿಯೇಷನ್ ಇದು ಕೂಡ ನೆನಪಿಟ್ಟುಕೊಡಿ ಇದ್ರ ಮೇಲೆ ಕೂಡ ಪ್ರಶ್ನೆ ಬರ್ಬೋದು ಇನ್ನು ನೆಕ್ಸ್ಟ್ ಮುಂದಿನದಾಗಿ ನೋಡೋದಾದ್ರೆ ಮುಖ್ಯ ಸಮಾಜ ಯಾವುದಂದ್ರೆ ಆರ್ಯ ಸಮಾಜ ಆರ್ಯ ಸಮಾಜವನ್ನು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಪ್ರಾರಂಭ ಮಾಡ್ತಾರೆ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಮೂಲಶಂಕರ್ ಅಂತೇಳಿ ಇದು ಕೂಡ ಪ್ರಶ್ನೆ ಬಂದಿದೆ ಒಂದು ಬಾರಿ ಇವರು ಪ್ರತಿಪಾದಿಸಿದಂತಹ ತತ್ವಗಳನ್ನ ನೋಡೋದಾದ್ರೆ ಮೊದಲನೇದಾಗಿ ಸಮಾಜವನ್ನ ಆರ್ಯ ಸಮಾಜದ ಮುಖಾಂತರ ಸುಧಾರಣೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಇಲ್ಲಿ ಆರ್ಯ ಅಂದ್ರೆ ಏನು ಅಂತ ಹೇಳಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಆರ್ಯ ಅಂದ್ರೆ ಕೃಷಿಯಲ್ಲಿ ತೊಡಗಿದವನು ಅಂತ ಹೇಳಿ ಅರ್ಥ ಕೊಡಬಹುದು ಅಥವಾ ಉತ್ತಮ ಕುಲದಲ್ಲಿ ಜನಿಸಿದವನು ಅಂತ ಕೂಡ ಅರ್ಥ ಕೊಡಬಹುದು ರಾಜರಾಮೋಹರೂ ಕೂಡ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಇಲ್ಲಿಯೂ ಕೂಡ ಇವರು ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಏನಂದ್ರೆ ತಮ್ಮ ಶ್ರೇಷ್ಠತೆಯನ್ನ ಶೂದ್ರ ಅಥವಾ ಬ್ರಾಹ್ಮಣ ಅಂತ ಹೇಳಿ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥದ್ದನ್ನ ಹೇಳಿಲ್ಲ ಜಾತಿ ಪದ್ಧತಿಯನ್ನು ಸಂಪೂರ್ಣವಾಗಿ ನಿರ್ಮೂಲೆ ಮಾಡಬೇಕು ಅಂತ ಕೂಡ ಇವರು ಪ್ರತಿಪಾದನೆ ಮಾಡಿದ್ರು ಇವರ ಕಾಲದಲ್ಲಿ ಸಾಕಷ್ಟು ಚಳವಳಿಗಳು ನಡೀತಾವ ಆ ಚಳವಳಿಗಳಲ್ಲಿ ಮುಖ್ಯವಾಗಿ ಯಾವುದಂದ್ರೆ ಶುದ್ಧಿ ಚಳವಳಿ ಅಂತಕ್ಕಂಥದ್ದು ಶುದ್ಧಿ ಚಳವಳಿಯನ್ನ ನಮಗೆ ಕೆಲವೊಂದು ಬುಕ್ಸ್ಗಳಲ್ಲಿ ಏನಾಗುತ್ತೆ ಅಂದ್ರೆ ಶುದ್ಧಿ ಚಳವಳಿನ ಪ್ರಾರಂಭ ಮಾಡಿದ್ರವರು ಸ್ವಾಮಿ ದಯಾನ ಸರಸ್ವತಿ ಅಂತ ಹೇಳಿ ಸಿಗತ್ತೆ ಆದರೆ ಗೌರ್ಮೆಂಟ್ ಪಠ್ಯ ಪುಸ್ತಕದಲ್ಲಿ ಶುದ್ಧಿ ಚರಣವನ್ನು ಪ್ರಾರಂಭ ಮಾಡಿದವರು ಸ್ವಾಮಿ ದಯಾನಂದ್ ಸರಸ್ವತಿ ಅವರ ಶಿಷ್ಯರಾದಂತಹ ಶ್ರದ್ಧಾನಂದರು ಬಾರಿ ಬಂದಿದೆ ಇದನ್ನು ಕೂಡ ನೋಟ್ ಮಾಡ್ಕೊಳ್ಬೇಕು ಇನ್ನು ತದನಂತರದಲ್ಲಿ ಈ ಒಂದು ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ ಅನ್ನ ಸ್ಥಾಪನೆ ಮಾಡ್ತಾರೆ ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜ್ ಅಂತಕ್ಕಂಥದ್ದು ಇವರ ಆರ್ಯ ಸಮಾಜದ ನಾಯಕರಾದಂತಹ ಲಾಲಾ ಹಂಸರಾಜ್ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಂದ್ರೆ ಪ್ರಾರಂಭ ಮಾಡ್ತಾನೆ ಇದನ್ನ ನೆನ್ಪಿಟ್ಕೊಳ್ಬೇಕು ಸೊ ಇಲ್ಲಿ ಆ ಲಾಲಾ ಅಂತಕ್ಕಂಥ ವ್ಯಕ್ತಿ ಏನ್ ಮಾಡ್ತಾರಂದ್ರೆ ಈ ಒಂದು ದಯಾನಂದ್ ಆಂಗ್ಲೋ ವೇದಿಕ್ ಕಾಲೇಜನ್ನು ಪ್ರಾರಂಭ ಮಾಡ್ತಾನೆ ಆದ್ರೆ ಕೆಲವೊಂದು ಪಠ್ಯ ನಮಗೆ ಏನಂದ್ರೆ ಸ್ವಾಮಿ ದಯಾನಂದ್ ಸರಸ್ವತಿ ಅಂತ ಹೇಳಿ ಸಿಗತ್ತಾ ಕೆಲವೊಂದು ಪಠ್ಯ ಪುಸ್ತಕದಲ್ಲಿ ಗೋರ್ಮೆಂಟ್ ಪಠ್ಯ ಪುಸ್ತಕದಲ್ಲಿ ಆ ಒಂದು ವ್ಯಕ್ತಿಯ ಬಗ್ಗೆ ಉಲ್ಲೇಖ ನಮಗೆ ಸಿಗತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತದೆ ಇನ್ನು ಮುಖ್ಯವಾಗಿ ಇವರು ಮಾಡಿದಂದ್ರೆ ಸ್ವದೇಶಿ ಸ್ವಭಾಷೆ ಸ್ವಧರ್ಮ ಚಳುವಳಿಯನ್ನು ಪ್ರಾರಂಭ ಮಾಡಿದ ಮೊಟ್ಟ ಮೊದಲನೆಯದಾಗಿ ಜೊತೆಗೆ ಇವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನು ಸಮಾಜವನ್ನ ಮುಂಬೈಲಿ ಸ್ಥಾಪನೆ ಮಾಡಿದ್ರು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಮತ್ತೊಂದು ಅದರ ಶಾಖೆ ಏನಂದ್ರೆ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಯಿತು ಇದು ಕೂಡ ನೆನಪಿಟ್ಕೊಳ್ಬೇಕು ಇನ್ನೊಂದು ಶಾಖೆ ಯಾವುದು ಹದಿನೆಂಟುನೂರ ಎಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಸ್ಥಾಪನೆ ಆಗಿದೆ ಅಂತಕ್ಕಂಥದ್ದು ಇನ್ನು ಗೋ ಹತ್ಯೆ ಗೋ ಸಂರಕ್ಷಣಾ ಬಗ್ಗೆ ಗೋ ಸಂರಕ್ಷಣಾ ಚಳುವಳಿ ಬಗ್ಗೆ ಪ್ರಾರಂಭ ಮಾಡಿದವರು ಯಾರಂದರೆ ಸ್ವಾಮಿ ದಯಾನಂದ ಸರಸ್ವತಿಯವರು ಇದನ್ನು ಕೂಡ ನೆನಪಿಟ್ಕೊಳ್ಬೇಕು ಯಾಕೆ ಶುದ್ಧಿ ಚಳುವಳಿಯನ್ನು ಇವರ ಕಾಲದಲ್ಲಿ ಪ್ರಾರಂಭ ಆಯಿತು ಅಂತಕ್ಕಂಥದ್ದು ನೋಡಿದಾದ್ರೆ ಹಿಂದೂ ಧರ್ಮದಿಂದ ಮತಾಂತರಗೊಂಡಂತಹ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡಂತಹ ಹಿಂದೂ ಜನರನ್ನ ಯಾಕಂದ್ರೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಒಂದು ಅನಿಷ್ಟ ಪದ್ಧತಿಗಳು ಹಿಂದೂ ಧರ್ಮದಲ್ಲಿ ಬೇರೂರಿದ್ದ ಕಾರಣ ಆ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಹಿಂದೂ ಧರ್ಮವನ್ನು ಹೊಸ ಒಂದು ತತ್ವಗಳೊಂದಿಗೆ ಮರುಯೋಜನೆಗೊಳಿಸಿ ಹಿಂದೂ ಧರ್ಮದಿಂದ ಮತಾಂತರಗೊಂಡಂತ ಜನರನ್ನ ಪುನಃ ಹಿಂದೂ ಧರ್ಮಕ್ಕೆ ಕರೆದುಕೊಳ್ಳುವ ಒಂದು ಚಳುವಳಿಯನ್ನ ಇವರು ಪ್ರಾರಂಭ ಮಾಡಿದ್ರು ಆ ಚಳುವಳಿಯನ್ನು ಏನಂತ ಕರಿತಾರೆ ಅಂದ್ರೆ ಶುದ್ಧಿ ಚಳುವಳಿ ಅಂತ ಹೇಳಿ ಕರೆಯಲಾಗತ್ತೆ ಇದನ್ನು ಕೂಡ ನಾನು ಪಡ್ಕೊಳ್ಬೇಕು ಆಂಗ್ಲ ವೇದಿಕ್ ಕಾಲೇಜ್ ಬಗ್ಗೆ ನನಗಾಗಲೇ ಹೇಳಿದೆ ಲಾಲಾ ಅಂತಕ್ಕಂಥ ವ್ಯಕ್ತಿ ಅವರು ಪ್ರಾರಂಭ ಮಾಡ್ತಾರೆ ಇನ್ನು ಇವರು ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಪತ್ರಿಕೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ ಸತ್ಯಾರ್ಥ ಪ್ರಕಾಶ ಅಂತಕ್ಕಂಥ ಪತ್ರಿಕೆ ಇತಿಹಾಸಕಾರ ಅರವಿಂದ್ ಘೋಷ್ ಅವರು ಏನ್ ಮಾಡ್ತಾರೆ ಅಂದ್ರೆ ಇವರನ್ನ ನಿಜವಾದ ಹಿಂದೂ ಧರ್ಮದ ರಕ್ಷಕ ಅಂತ ಹೇಳಿ ವ್ಯಾಖ್ಯಾನವನ್ನ ಮಾಡ್ತಾರೆ ಇಲ್ಲಿ ಧ್ಯಾನ ಸರಸ್ವತೇವರು ಮಾಡಿದಂತ ಇನ್ನೊಂದು ಪ್ರಮುಖ ಕಾರ್ಯ ಅಂದ್ರೆ ಗೋ ಬ್ಯಾಕ್ ಟು ವೇದ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಹೇಳ್ತಾರೆ ವೇದಗಳ ಬಗ್ಗೆ ಈಗಾಗಲೇ ನಿಮಗೆ ಗೊತ್ತಿದೆ ನಾಲ್ಕು ವೇದಗಳಿವೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಋಗ್ವೇದ ಸಾವಿರದ ಇಪ್ಪತ್ತೆಂಟು ಶ್ಲೋಕಗಳು ಕಂಡು ಬರ್ತದೆ ಅತ್ಯಂತ ಪ್ರಾಚೀನ ವೇದ ಗಾಯತ್ರಿ ಮಂತ್ರ ಅಂತಕ್ಕಂಥದ್ದು ಪುರುಷ ಸೂಕ್ತ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಈಗಾಗಲೇ ಇದರ ಮೇಲೆ ಪರೀಕ್ಷೆಯಲ್ಲಿ ಕೇಳಿದಂಥದ್ದು ವೇದ ಜ್ಞಾನ ಅಥವಾ ತಿಳುವಳಿಕೆ ಅಂತೇಳಿ ಅರ್ಥ ಆಗತ್ತೆ ಇದ್ರ ಬಗ್ಗೆ ಕೂಡ ಪ್ರಶ್ನೆ ಈಗಾಗಲೇ ಕೇಳಿದಾರೆ ಅಂತಕ್ಕಂಥದ್ದು ಇನ್ನು ಸ್ವಾಮಿ ದಯಾನಂದ ಸರಸ್ವತಿಯವರು ದೇವತಾ ಆರಾಧನೆಗೆ ಮಹತ್ವವನ್ನು ಕೊಟ್ಟರು ಅಂತಕ್ಕಂಥದ್ದು ಅಂದ್ರೆ ಒಬ್ಬನೇ ದೇವರು ಅಂತಕ್ಕಂಥದ್ದು ಜೊತೆಗೆ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯವಾಗಿ ಇನ್ನೊಂದು ಮಾಡಿದ್ರೆ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ಅಂತಕ್ಕಂಥದ್ದು ಯಾವ ರೀತಿಯಾಗಿ ರಾಮಮೋಹನ್ ರಾಯರು ಸತ್ಯಸಂಗಣ ಪದ್ಧತಿಯನ್ನು ನಿಷೇಧ ಮಾಡಿದ್ರು ವಿಲಿಯಂ ಬೆಂಟಿಕರ್ ಅವರು ಸಹಾಯದಿಂದ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ರೀತಿಯಾಗಿ ಇವರು ಕೂಡ ಏನ್ ಮಾಡಿದ್ರು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು ಸ್ತ್ರೀಯರು ಕೂಡ ಜೊತೆಗೆ ಶೂದ್ರರು ಕೂಡ ವೇದಗಳನ್ನು ಅಧ್ಯಯನ ಮಾಡಬಹುದು ಅಂತಕ್ಕಂಥದ್ದನ್ನು ತಿಳಿಸ್ಕೊಟ್ರು ಇದು ಇವರು ಕೊಟ್ಟಂತ ಪ್ರಮುಖ ಒಂದು ಕೊಡುಗೆ ಸ್ವದೇಶಿ ಚಳುವಳಿ ಬಗ್ಗೆ ಸ್ವಧರ್ಮ ಸ್ವಭಾಷೆಯ ಬಗ್ಗೆ ಮೊಟ್ಟ ಮೊದಲೇ ಬಾರಿಗೆ ಪರಿಕಲ್ಪನೆ ಕೊಟ್ಟವರು ಯಾರಂದ್ರೆ ಸ್ವಾಮಿ ದಯಾನಂದ ಅವರು ಇದು ಕೂಡ ಪ್ರಶ್ನೆ ಬರಬಹುದು ಇನ್ನು ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿ ಅವರಾಗ್ಲಿ ಅಥವಾ ರಾಮಮೋಹನ್ ರಾಯ ಮುಖ್ಯವಾಗಿ ಸಮಾಜದಲ್ಲಿ ಬೇರೂರಿದ್ದಂತ ಅಂದಾನುಕರಗಳು ಅಂದಾನುಕರಣೆಗಳನ್ನು ಹೋಗಲಾಡಿಸಿ ಸಮಾಜವನ್ನ ಉನ್ನತ ಹಂತಕ್ಕೆ ತೆಗೆದುಕೊಳ್ಳುವುದರ ಸಲುವಾಗಿ ಪ್ರಯತ್ನವನ್ನು ಪಟ್ಟರು ಇಲ್ಲಿ ಸ್ವಾಮಿ ದಯಾನಂದ ಸರಸ್ವತಿಯವರು ಇಂಗ್ಲಿಷ್ ಭಾಷೆನ ಕಡೆಗಣಿಸಿ ಸಂಸ್ಕೃತ ಭಾಷೆಯಲ್ಲಿ ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ಸಂಸ್ಕೃತ ಭಾಷೆ ವೇದಗಳು ಸತ್ಯ ಅಂತಕ್ಕಂಥದ್ದು ವೇದಗಳು ಮತ್ತು ಮಾತ್ರ ಸತ್ಯ ಅದರನ್ನೇ ಅಂದರೆ ನಾವು ಅಧ್ಯಯನ ಮಾಡಬೇಕು ಅಂತಕ್ಕಂಥದ್ದು ಕೂಡ ಸ್ತ್ರೀಯರ ಒಳಗೊಂಡು ಶೂದ್ರನ ಒಳಗೊಂಡು ಅಂತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಸಮಾಜ ಇರ್ತಕ್ಕಂಥ ಸಾಕಷ್ಟು ಅಂದಾನುಕರಣೆಗಳನ್ನ ಮೌಢ್ಯಗಳನ್ನ ಹೋಗಲಾಡಿಸಿ ಸಮಾಜವನ್ನು ಉತ್ತಮ ಸ್ಥಿತಿಯಲ್ಲ ಕೊಂಡೊಯ್ದರ ಸಲುವಾಗಿ ರಾಮೋಹನ್ ರಾಯರ್ ಹೆನ್ರಿ ಎನ್ರಿ ಡಿರೋಜಿ ಅವರಾಗಿರ್ಬೋದು ಅವರು ಕೂಡ ಅಲ್ಲಿರ್ತಕ್ಕಂಥ ಯುವಕರನ್ನ ಪ್ರೇರೇಪಿಸಿ ಆ ಯುವ ಬಂಗಾಳ ಚಳುವಳಿ ಅಥವಾ ತರುಣ ಬಂಗಾಳ ಚಳುವಳಿ ಅಂತ ಪ್ರಾರಂಭ ಮಾಡಿದ್ರು ಅಲ್ಲಿ ಹೆನ್ರಿ ವಿವೇ ಎನ್ ಡಿರೋಜಿ ಅವರ ತಂದೆ ಪೋರ್ಚುಗೀಸ್ ಆಗಿದ್ರು ತಾಯಿ ಭಾರತೀಯರಾಗಿದ್ರು ಅಂತಕ್ಕಂಥದ್ದು ಇವ್ರನ್ನ ಆಂಗ್ಲೋ ಇಂಡಿಯನ್ ಅಂತ ಕೂಡ ಕರೀತಾರೆ ಇದು ಕೂಡ ಪ್ರಶ್ನೆ ರೈಸ್ ಆಗ್ಬೋದು ಪಾಯಿಂಟ್ ಟು ಬಿ ನೋಟೆಡ್ ಸೊ ಇವಷ್ಟೇ ಮುಂದಿನದಾಗಿ ಬರ್ತಕ್ಕಂಥದ್ದು ಪ್ರಾರ್ಥನಾ ಸಮಾಜ ಅಂತ ಬರುತ್ತೆ ನಂತರದಲ್ಲಿ ಸತ್ಯಶೋಧಕ ಸಮಾಜ ಅಂತ ಬರುತ್ತೆ ಇನ್ನು ನಂತರದಲ್ಲಿ ರಾಮಕೃಷ್ಣ ಮಿಷನ್ ಅಥವಾ ಸ್ವಾಮಿ ವಿವೇಕಾನಂದರ ಬಗ್ಗೆ ನಾವು ಕಾಣ್ತೀವಿ ಅಲಿಗರ್ ಚಳುವಳಿಯ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ ನಾರಾಯಣ ಗುರುರವರ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ ಅಲ್ಲಿ ನಾರಾಯಣ ಗುರು ದರಿ ಧರ್ಮ ಪರಿಪಾಲನಾ ಯುಗಮ್ ಅಂತಕ್ಕಂಥದ್ದು ಮುಖ್ಯವಾಗಿ ಬರುತ್ತೆ ಪೆರಿಯಾರ್ ಅಂತಕ್ಕಂಥದ್ದು ಕೂಡ ಬರುತ್ತೆ ಇದರ ಬಗ್ಗೆ ಹಂತ ಹಂತವಾಗಿ ನಾವು ನೋಡ್ತೀವಿ ಇನ್ನು ನಾವು ಪರೀಕ್ಷಾ ದೃಷ್ಟಿಕೋನವನ್ನು ಇಟ್ಟುಕೊಂಡು ಕೆಲವೊಂದು ಇತಿಹಾಸ ಮಾತ್ರ ಇಲ್ಲಿ ಪ್ರಶ್ನೆಗಳು ಕೇಳಲ್ಲ ಇತಿಹಾಸ ಆಗಿರ್ಬೋದು ಭಾರತದ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಸಮಾಜಶಾಸ್ತ್ರ ಭಾರತೀಯ ವಿಜ್ಞಾನ ಪ್ರಚಲಿತ ವಿದ್ಯಮಾನಗಳು ಈ ರೀತಿಯಾಗಿ ಏನಾಗುತ್ತೆ ಅಂದರೆ ಅಂಕಗಳ ವಿಭಜನೆ ಆಗತ್ತೆ ಒಂದು ವೇಳೆ ಆ ಅಂಕಗಳ ವಿಭಜನೆಯನ್ನು ನೋಡ್ಬೇಕಂದ್ರೆ ನನಗೆ ಇಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದಾಗಿದೆ ಯಾವ ರೀತಿಯಾಗಿ ಈ ಒಂದು ಅಂಕ ವಿಭಜನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಇತಿಹಾಸಕ್ಕೆ ಎಷ್ಟು ಪ್ರಶ್ನೆಗಳ ಸಂಬಂಧಪಡತ್ತೆ ಭಾರತ ಸಂವಿಧಾನಕ್ಕೆ ಎಷ್ಟು ಪ್ರಶ್ನೆಗಳ ಸಂಬಂಧಪಡತ್ತೆ ಇನ್ನು ಅರ್ಥಶಾಸ್ತ್ರಕ್ಕೆ ಸಾಮಾನ್ಯ ವಿಜ್ಞಾನಕ್ಕೆ ಪ್ರಚಲಿತ ವಿದ್ಯಮಾನಗಳಿಗೆ ಕನ್ನಡ ಸಾಹಿತ್ಯಕ್ಕೆ ಎರಡು ಪತ್ರಿಕೆಗಳನ್ನು ಎದುರಿಸ್ತಾ ಇದ್ರ ಕೆಲವೊಬ್ಬರಿಗೆ ಮೂರು ಪತ್ರಿಕೆಗಳಿರುತ್ತೆ ಯಾವ್ದು ಕನ್ನಡ ಭಾಷೆನ ಅಧ್ಯಯನ ಮಾಡಿಲ್ಲ ಅವರಿಗೆ ಸೊ ಆ ಎಲ್ಲ ಒಂದು ಡೌಟ್ಸ್ಗಳಿಗೆ ಅಥವಾ ಆ ಒಂದು ಬ್ಲೂ ಪ್ರಿಂಟನ್ನು ನಾನು ನಿಮಗೆ ಒದಗಿಸ್ತೀನಿ ಯಾವೆಲ್ಲ ಒಂದು ಪ್ರಶ್ನೆಗಳ ಮೇಲೆ ಅಥವಾ ಯಾವೆಲ್ಲ ವಿಷಯಗಳಿಗೆ ಎಷ್ಟು ಅಂಶಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ ಅಂತಕ್ಕಂಥದ್ದು ಅದನ್ನು ಬೇಕಾದರೆ ದಯವಿಟ್ಟು ಇಲ್ಲಿ ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೋದು ಅದ್ರ ಜೊತೆಗೆ ಅನಕಾಡೆಮಿಯಲ್ಲಿ ನಾನು ಸಾಕಷ್ಟು ವಿಡಿಯೋಗಳನ್ನ ನಿಮ್ಮ ಮುಂದೆ ತರಲಿದ್ದೇನೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸತಕ್ಕಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಗಳಿಸೋದರ ಸಲುವಾಗಿ ಈಗಾಗಲೇ ಅನ್ ಅಕಾಡೆಮಿ ಸಾಕಷ್ಟು ಒಂದು ಲೈವ್ ವಿಡಿಯೋಗಳನ್ನಾಗಿರ್ಬೋದು ಜೊತೆಗೆ ಈ ರೀತಿಯಾದಂಥ ವಿಡಿಯೋಗಳನ್ನಾಗಿರ್ಬೋದು ಸಾಕಷ್ಟು ಒಂದು ಅನುಭವಿ ಶಿಕ್ಷಕರು ಪ್ರತಿಭಾನ್ವಿತರು ಸೃಜನಶೀಲ ಶಿಕ್ಷಕರು ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಇದು ಬೃಹತ್ ಶೈಕ್ಷಣಿಕ ವೇದಿಕೆಯಾಗಿದೆ ಸಾಕಷ್ಟು ಜನರು ಇಲ್ಲಿ ಶಿಕ್ಷಣವನ್ನು ಪಡೆದು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಗಳಿಸ್ಬೋದು ಅದರ ಜೊತೆಗೆ ಇಲ್ಲಿ ನಿಮ್ಮ ಒಂದು ಸಹಕಾರ ಪ್ರೋತ್ಸಾಹ ಕೂಡ ಬೇಕಾಗತ್ತೆ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಮುಂದೆ ಬರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೆ ನೋಟಿಫೈ ಆಗಿರ್ಬೋದು ಈ ಒಂದು ಹಂತವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಈ ಒಂದು ಹಂತವನ್ನು ಅಂದರೆ ಇದು ಮೊದಲನೇ ಭಾಗದಲ್ಲಿ ನಾನು ಕೊಡ್ತಾ ಇರೋದು ಎರಡನೇ ಹಂತದಲ್ಲಿ ಇದರ ಮುಂದಿರಿದಂಥ ಭಾಗವನ್ನು ಪರೀಕ್ಷಾ ದೃಷ್ಟಿಕೋನ ಇಟ್ಟುಕೊಂಡು ಅದೇನು ಮಾಡೋಣ ಅದು ಪ್ರಾರ್ಥನಾ ಸಮಾಜ ಆಗಿರ್ಬೋದು ಜೊತೆಗೆ ಸ್ವಾಮಿ ವಿವೇಕಾನಂದರ ಸ್ಥಾಪನೆ ಮಾಡಿದ ರಾಮಕೃಷ್ಣ ಮಿಷನ್ ಅವರಾಗಿರ್ಬೋದು ಜೊತೆಗೆ ಅಲ್ಲಿಗಾರ ಮೂವ್ಮೆಂಟ್ ಆಗಿರ್ಬೋದು ಅಥವಾ ಥಿಯೋಸಫಿಕಲ್ ಸೊಸೈಟಿ ಆಗಿರ್ಬೋದು ಅಣ್ಣ ಅವರು ಮುಖ್ಯವಾಗಿ ಅದರಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ರು ಅಂತಕ್ಕಂಥದ್ದು ತದನಂತರದಲ್ಲಿ ನಾವು ಪೇರಿಯಾರವ್ರ ಬಗ್ಗೆ ಕೂಡ ಅರ್ಥ ಮಾಡಿಕೊಡೋಣ ಜೊತೆಗೆ ಶ್ರೀ ನಾರಾಯಣ ಗುರು ಅವ್ರ ಬಗ್ಗೆ ಕೂಡ ಅರ್ಥ ಮಾಡ್ಕೋಣ ಯಾಕಂದ್ರೆ ಪರೀಕ್ಷಾ ದೃಷ್ಟಿಕೊಂಡು ಇಟ್ಕೊಂಡು ಈ ಒಂದು ಟಾಪಿಕ್ ಮೇಲೆ ಈ ರೀತಿಯಾದಂಥ ಪ್ರಶ್ನೆಗಳನ್ನ ಈಗಾಗಲೇ ಕೇಳಿದ್ದಾರೆ ನೀವು ಏನು ಮಾಡಬಹುದು ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ಅಲ್ಲಿ ಇದನ್ನ ಅನಲೈಸ್ ಮಾಡ್ಬೋದಾಗಿದೆ ಅಂತಕ್ಕಂಥದ್ದು ಅರ್ಥ ಆಯ್ತಾ ಸೊ ನಿಮ್ಮ ಏನೇ ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಕಮೆಂಟ್ ಹಾಕಿ ನನಗೆ ಕೇಳ್ಬೋದಾಗಿದೆ ಅಂತಕ್ಕಂಥದ್ದು ಜೊತೆಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ರೀತಿಯಾದಂಥ ವಿಡಿಯೋಗಳು ಇನ್ನು ಮುಂದೆ ನಿಮಗಾಗಿ ನಾನು ಕೊಡ್ತಾನೆ ಇರ್ತೀನಿ ವಿಡಿಯೋನ ವೀಕ್ಷಿಸಿದಂಥ ಸಮಸ್ತ ಸ್ಪರ್ಧಾ ಧನ್ಯವಾದ ಸಲ್ಲಿಸ್ತೀನಿ ನಾನು ಮಾತುಗೆ ವಿರಾಮ್ತಾ ಇದ್ದೀನಿ ವಂದನೆಗಳು